ಊರ್ನ ಸಂಪತ್ತೆ ಮಾಡ್ಕೊಂಡು ಜೀವನದಲ್ಲಿ ಮುಂದೆ ಬಂದು ಜಾಲಿಗಿರಣ ಅಂತ ನೀ ಸೈಕಲ್ ಶಾಪ್ ಓಪನ್ ಮಾಡ್ಕೊಂಡು ನೀ ಅತ್ತ ಕೆಲಸ ಮಾಡ್ತಾ ಇದ್ರೆ ಅದಕ್ಕೂ ಕಲ್ಲಾಕ್ತಾರಲ್ರಿ ಯಾರು ಜನ ಅಲ್ಲ ಲಕ್ಷ್ಮಣ ಕೋಟ್ಲಲ್ಲೂ ಕಡೆ ಹೇಳ್ತಾರೆ ಈ ಸಾಗರ ಅಂಗಡಿಲೂ ಕಡೆ ಹೇಳ್ತಾರೆ ಅಲ್ಲ ವರಲಕ್ಷ್ಮಿ ಮಹಿಳಾ ಸಂಘದ ಚಿಟಿಲೂ ಕಡೆ ಹೇಳ್ತಾರೆ ಈ ಆಳ ಜನ ನನ್ನ ಸೈಕಲ್ ಚಾಪಲ್ಲೂ ಕಡೆ ಹೇಳ್ತಾರಲ್ರಿ ಹಿಂಗಾದ್ರೆ ಜೀವನದಲ್ಲಿ ಮುಂದೆ ಬರೋದು ಹೆಂಗೆ ಅಂತೀನಿ ಬರೀ ಮಾತೇ ಆಯ್ತು ನಿಮ್ದು ಈಗೇನು ಪಂಪ್ ಹೊಡ್ಕೊಡ್ತೀರಾ ಇಲ್ವಾ ನೀವು ಏನ್ರಿ ಮಾತಾಡ್ತೀರ ಅವಾಗ ನೋಡ್ರೆ ಕೆಲ್ಸ ಮಾಡಿ ಏನ್ರಿ ಈಗ ನೋಡ್ರೆ ಪಂಪ್ ಹೊಡ್ಕೊಡಿ ಅಂತೀರಲ್ಲ ಈ ಪಬ್ಲಿಕ್ ರೋಡ್ ಅಲ್ಲಿ ನಿಂತ್ಕೊಂಡು ಪಂಪ್ ಹೊಡ್ಕೊಡಿ ಪಂಪ್ ಹೊಡ್ಕೊಡಿ ಅಂತ ಡಬಲ್ ಮೀನಿಂಗ್ ಮಾತಾಡ್ತೀರಲ್ರಿ ನಾನ್ ಮಾತಾಡ್ತಾ ಇರೋದು ಸಿಂಗಲ್ ಮೀನಿಂಗ್ ನೀವೇ ಆಗ್ಲಿಂದ ಏನೇನೋ ಅರ್ಥ ಕಲ್ಪಿಸ್ಕೊಂಡು ಒಳ್ಳೆ ಬೆದಕ್ ಬಂದಿರೋ ನಾ ಹೇಳ್ದಂಗ ಅರ್ಥ ಇರೋದು ನಾನೇನು ಕೆಟ್ಟ ಭಾವನೆಯಿಂದ ತಿಳ್ಕೊಂಡಿಲ್ಲ ನೀ ಮಾತಾಡೋ ಶೈಲಿ ನೋಡಿ ನಮ್ಮ ಹುಡುಗರು ಹಂಗಂತ ತಪ್ಪು ತಿಳ್ಕೊಂಡ್ಬಿಡ್ತಾರೆ ರೇ ನನ್ನ ಸರ್ವಿಸ್ ನಲ್ಲಿ ರಿಪೇರಿ ಮಾಡ್ತೀನಿ ಪಂಪು ಗಿಂಪು ಹೊಡೆಯೋ ಕೆಲಸ ನಂದಲ್ಲ ಬೇಕಂದ್ರೆ ನಮ್ ಡೈರಿ ಸೆಕ್ರೆಟರಿ ಪಂಪ್ ಹೊಡೆಯೋದಲ್ಲಿ ಎಕ್ಸ್ಪರ್ಟ್ ಸದ್ಯಕ್ಕೆ ಈಗ ಅವನು ಮನೆತವ್ರೆ ತಗೊಳ್ರಿ ರೀ ಸ್ವಲ್ಪನಾದ್ರೂ ನಿಮಗೆ ಕನಿಕರ ಕರುಣೆ ಅನ್ನೋದು ಏನಾದ್ರೂ ಇದೆಯೇನ್ರಿ ಯಾಕೆ ಯಾಕೆ ಅಂತೀನಿ ಪ್ರಪಂಚದಲ್ಲಿ ಹೆಣ್ಮಕ್ಳು ಪಂಪ್ ಹೊಡೆಯೋದನ್ನ ಎಲ್ಲಾದ್ರೂ ನೋಡಿದೀರಾ ಓ ಇಲ್ಲ ಕಣ್ರಿ ಅಲ್ವಾ ಇದನ್ನ ಗಂಡ್ಮಕ್ಳು ಹೊಡೆದ್ರೇನೆ ಚಂದ ಆವಾಗ್ಲೇ ಇದಕ್ಕೊಂದು ವ್ಯಾಲ್ಯೂ ಬರೋದು
ಬಂದು ಮೂಗಿ ಇಟ್ಕೊಂಡಂಗೆ ಬಂದು ಬಂದು ನಮ್ಗೆ ತಗಲಕ್ಕೆ ಬಿಟ್ರಲ್ರಿ ನೋಡ್ರಿ ಏನ ನೋಡಕ್ಕೆ ತೆಳ್ಳಗೆ ಬೆಳ್ಳಿಗೆ ಚಂದವಾಗಿದ್ದೀರಿ ಅಂತ ದೊಡ್ಡ ಮಾಸ್ ಮಾಡಿ ಹೊಡಿತೀರಿ. ಆದ್ರೆ ನಾನು ನಿಮ್ಮ ಸೈಕಲ್ಗೆ ಪಂಪ್ ಹೊಡೆದಿದ್ದ ನಮ್ಮೂರಿನ ಹುಡುಗಿರು ನಮ್ಮೂರನ್ನ ಆಡಿದ್ರು ಮಾತ್ರ ಹೇಳ್ಬಿಡಿಕಣ್ರಿ. ಯಾಕೆಂದ್ರೆ ಯಾಕೆಂದ್ರೆ ನನಗೊಡಿ ಪಂಪ ನನ್ಗೊಡಿ ಪಂಪ ಅಂದ್ಬಿಡ್ತಾರ. ಅವಾಗಿಂದ ನೋಡ್ತಾನೆ ಇದೀನಿ, ಬರೀ ಮಾತೇಯ್ತು, ಒಡೆಯೋ ಕೆಲಸ ಮಾತ್ರ ನೀವಿನ್ನೂ ಮಾಡ್ತಾನೆ ಇಲ್ಲ. ಈಗೇನು ನೀವು ಬೇಗ ಪಂಪ್ ಹೊಡಿತೀರ ಇಲ್ಲ ರೊಚ್ಕೆದ್ದೀರ ಅವ್ರು ಯಾರಾದ್ರೂ ಬಂದು ಹೊಡಿಯೋದ? ಹೌದಪ್ಪ ಸಂತೋಷ ಅಂತಮ್ಮ. ಯಾವ್ದು ಎಲ್ಲಿದೆ ಅಂತಾನೆ ಗೊತ್ತಾಯ್ತಾ ಇಲ್ಲ, ನೀವು ಪಂಪ್ ಬೇರೆ ಹೊಡಿತೀರ. ಏನ್ರಿ ಇದು ಸಿಕ್ಕಾಪಟ್ಟೆ ಲೂಸ್ ಅದು, ಎಷ್ಟು ಟೈಟ್ ಮಾಡ್ರು ಟೈಟ್ ಆಯ್ತಾ ಇಲ್ಲ. ಏನ್ರಿ ಇದು? ಕರೆಕ್ಟ್ ಆಗಿ ಇದೆ, ನಿಮಗೆ ಯಾಕೋ ಸರಿಯಾಗಿ ಹಾಕಕ್ ಬರ್ತಾ ಇಲ್ಲ ಅನ್ಸುತ್ತೆ. ಆಹಾ ಏ ಬಿಗಿ ಸಿಕ್ತಕೊಳ್ರಿ. ಇದೇನ್ರಿ ಪಂಪ್ ಹೊಡಿ? ಏರ್ ಹೋಗ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ, ಪಂಪ್ ಮಾತ್ರ ಮ್ಯಾಕ್ ಹೋಯ್ತದೆ ಕೆಳಗ್ ಮ್ಯಾಕ್ ಹೋಯ್ತದ. ರೀ ಪಂಪ್ ಹೊಡಿತಾ ಇದ್ರೆ ಚೆನ್ನಾಗ್ ಹೊಡಿತಾ ಇದ್ರಿ, ಇನ್ನೊಂದ್ಸತಿ ಹೊಡೀರಿ ನೋಡೋಣ. ಬಿಡಿ ಬಿಡಿ, ಇದು ಇಲ್ಲಾಗೋ ಕೆಲ್ಸ ಅಲ್ಲ ನೋಡಿ, ಅರ್ಜೆಂಟ್ ಆಗಿ ಹೋಗ್ಬೇಕು ನಾನು. ಇದನ್ನ ಇಲ್ಲೇ ಇಟ್ಕೊಂಡು ಆಮೇಲೆ ಪಂಪ್ ಹೊಡ್ಬಿಟ್ಟು ತಗೊಂಬಂದ್ ಕೊಡಿ, ಸರಿನಾ? ನಿಮ್ ಪಂಪ್ ಹೊಡೆಯೋಸಳಿಗೆ ನಂದೆಲ್ಲ ಸುರಿದೋಯ್ತು. ಏನ್ರಿ ಏ ಬೆವರು ಕಣ್ರಿ ಬೆವರು? ಅಲ್ಲ ಇಲ್ಲಿ ಹೆಸ್ರೇನಂತ ಹೇಳಲೇ ಇಲ್ಲ. ನನ್ ಹೆಸ್ರು ಕನಕ ಅಂತ. ಈ ಊರಿಗೆ ಹೊಸದಾಗಿ ಬಂದಿರೋ ಅಂಗನವಾಡಿ ಟೀಚರು. ಬಂದಿರೋ ಅಂಗನವಾಡಿ ಟೀಚರ? ನಾನು ಇನ್ಯಾರೋ ಏನು ಅಂದ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ. ಅಲ್ಲ ಈ ಕೂಸ್ಗಳಿಗೆ ಪಾಠ ಹೇಳೋಕೆ ಈ ವಯ್ಯಾರ್ದಲ್ಲಿ ಬಂದಿದ್ದೀರಲ್ಲ, ಇನ್ನೇನಾದ್ರೂ ನನ್ನಂತ ಪೀಸು ಪಿಗರ್ಗಳಿಗೆ ಇನ್ಯಾವ ರೀತಿ ಬರ್ತೀನಿ? ತುಂಬಾ ಚೆನ್ನಾಗಿ ಮಾತಾಡ್ತೀರ ನೀವು. ಅಂದ್ಹಾಗೆ ನಿಮ್ಮ ಹೆಸರೇನು ಅಂತ ಹೇಳಲೇ ಇಲ್ಲ. ನನ್ನ ಹೆಸರ ಮೆಕಾನಿಕ್ ಮಂಜುನಾಥ ಅಂತ, ಎಲ್ಲರೂ ಪ್ರೀತಿಯಿಂದ ಮಂಜು ಮಂಜು ಅಂತ ಕರೀತಾರೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಮಂಜು ಅವ್ರೆ, ನನ್ಗಂತೂ ಸಖತ್ ಇಷ್ಟ ಆದ್ರಿ. ಸರಿ ಈಗ ನನ್ಗೆ ಟೈಮ್ ಆಯ್ತು, ನಾನು ಬರ್ತೀನಿ, ಮತ್ತೆ ನಾಳೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್ ಟಾಟಾ. ಚೀ ಕಳ್ಳಿ, ಸಿಗ ಸಿಕ್ತು, ಒಳ್ಳೆ ಪಿಗರೆ ಸಿಕ್ತು. ಟಚಿಂಗ್ ಟಚಿಂಗ್ ಕನಕ. ಏ ಕನಕ ಬರ್ತಾ ಇರು ಈ ಸೈಕಲ್ ಶಾಪ್ ತನಕ.